ಶ್ರೀಮದ್ ರಾಮಾಯಣ ಕಥನ ಮಾಲಿಕೆ. ನಾಲ್ಕು ಮಂದಿ ಮಕ್ಕಳನ್ನು ಪಡೆದ ದಶರಥ ಅಯೋಧ್ಯೆ ಸಂಭ್ರಮಿಸುತ್ತಿದೆ. ಅಯೋಧ್ಯೆಯಲ್ಲಿ ನಾಲ್ಕು ಮಂದಿ ಮಕ್ಕಳಿಗೆ ಮೂವರು ತಾಯಂದಿರು, ಎರಡೇ ತೊಟ್ಟಿಲು ಆಗಿತ್ತಂತೆ. ರಾಮ ಲಕ್ಷ್ಮಣರಿಗೆ ಒಂದು ತೊಟ್ಟಿಲು, ಭರತ ಶತ್ರುಘ್ನರು ಮತ್ತೊಂದು ತೊಟ್ಟಿಲಲ್ಲಿ. ರಾಮ ಉಣ್ಣದೇ ಇದ್ದರೆ ಲಕ್ಷ್ಮಣನ ಹಸಿವು ಎಂಗುತ್ತಿರಲಿಲ್ಲ, ಲಕ್ಷ್ಮಣ ನಿದ್ರಿಸದೇ ಇದ್ದರೆ ರಾಮನಿಗೆ ನಿದ್ರೆ ಬರುತ್ತಿರಲಿಲ್ಲ. ಈ ತೆರನಾದಂತಹ ಒಂದು ಸಹೋದರ್ಯ ಆ ಸೂರ್ಯವಂಶದಲ್ಲಿ ಯಾಕೆ ಹುಟ್ಟಿಕೊಂಡಿತು ಎಂಬ ಪ್ರಶ್ನೆಗೆ ಸಹೋದರ್ಯದ ಬಾಂಧವ್ಯದ ಬೆಸುಗೆಯೇನು ಅನ್ನುವುದನ್ನು ಮುಂದೆ ಅವರು ತಮ್ಮ ಜೀವಿತದ ಚರಿತ್ರೆಯಲ್ಲಿ ತೋರಿಸಿದ್ದರಿಂದಲೇ ನಮಗೆ ಅನುಭವಕ್ಕೆ ಬರುವುದಕ್ಕೆ ಸಾಧ್ಯವಾಗುತ್ತದೆ. ಹೀಗೆ ಮಕ್ಕಳನ್ನು ಬೆಳೆಸುತ್ತಾ ಬೆಳೆಸುತ್ತಾ ಸಂತೋಷದಿಂದ ಇರುವ ಕಾಲದಲ್ಲಿ ಗಾಧಿಜನಾದಂತಹ ವಿಶ್ವಾಮಿತ್ರ ಒಂದು ಸಲ ಅಯೋಧ್ಯೆಯ ಆಸ್ಥಾನಕ್ಕೆ ಬರ್ತಾನೆ. ಚಕ್ರವರ್ತಿ ದಶರಥ ಆತನನ್ನು ಆದರದಿಂದ ಸತ್ಕರಿಸಿ ಗೌರವಿಸಿ ಬಂದ ಕಾರಣವನ್ನು ಕೇಳಲಾಗಿ ವಿಶ್ವಾಮಿತ್ರ ಹೇಳ್ತಾನೆ, ದುಷ್ಟರಾದಂತಹ ರಾಕ್ಷಸರಿಂದ ನಾನು ಮಾಡುವ ಲೋಕ ಕಲ್ಯಾಣಾರ್ಥವಾದ ಯಜ್ಞ ಹಾಳಾಗುತ್ತಾ ಇದೆ, ಈ ಯಜ್ಞವನ್ನು ಸಂರಕ್ಷಿಸಬೇಕಾಗಿದೆ, ಯಜ್ಞ ಸಂರಕ್ಷಣೆಗೆ ನಿನ್ನ ಮಗನಾದ ರಾಮನನ್ನು ಕಳುಹಿಸಿಕೊಡು. ಆವಾಗ ದಶರಥ ಚಿಂತಿಸ್ತಾನೆ, ಊನ ಷೋಡಶ ವರ್ಷ, ಇನ್ನೂ 16 ವರ್ಷ ಆಗಲಿಲ್ಲ ಹುಡುಗನಿಗೆ, ಅವನಿಂದ ಏನನ್ನು ಸಾಧಿಸುವುದಕ್ಕೆ ಸಾಧ್ಯ ಇದೆ? ನಾನು ದಶ ದಿಸೆಗಳಿಂದ ಏಕಕಾಲದಲ್ಲಿ ಆಪತ್ತು ಬಂದರೂ ಎದುರಿಸಬಲ್ಲ ಚಕ್ರವರ್ತಿ, ನಾನೇ ನಿಮ್ಮ ಯಜ್ಞ ಸಂರಕ್ಷಣೆಗೆ ಬರ್ತೇನೆ ಅಂತ ಹೇಳಿದಾಗ ಕೌಶಿಕ ಮಹರ್ಷಿ ಹೇಳ್ತಾನೆ, ನೀನಲ್ಲ, ನನಗೆ ಬೇಕಾದದ್ದು ರಾಮ, ಅವನ ಮೂಲಕ ನಾನು ಯಜ್ಞ ಸಂರಕ್ಷಣೆಯನ್ನು ಮಾಡಿಸಿಕೊಳ್ತೇನೆ. ಆವಾಗ ಮಕ್ಕಳನ್ನು ಕರೆದು ದಶರಥ ಬ್ರಹ್ಮರ್ಷಿ ವಿಶ್ವಾಮಿತ್ರನ ಕೈಗೆ ಕೊಡ್ತಾನೆ. ಆ ಮಕ್ಕಳನ್ನು ತನ್ನುಭಯ ಪಕ್ಕದಲ್ಲಿರಿಸಿಕೊಂಡು ವಿಶ್ವಾಮಿತ್ರ ಮಹರ್ಷಿ ಕೈ ಹಿಡಿದು ಎರಡು ಹೆಜ್ಜೆ ಮುಂದಿಡುತ್ತಿದ್ದಂತೆ ಆಸ್ಥಾನದಲ್ಲಿದ್ದಂತಹ ವಸಿಷ್ಠ ದರ್ಭೆಯೊಂದನ್ನು ಮಂತ್ರಿಸಿ ಪ್ರಯೋಗಿಸ್ತಾನೆ. ಆವಾಗ ವಿಶ್ವಾಮಿತ್ರನಿಗೂ ರಾಮಲಕ್ಷ್ಮಣರಿಗೂ ಮುಂದೆ ಹೋಗುವುದಕ್ಕಾಗುವುದಿಲ್ಲ. ಕಾರಣ ಇಷ್ಟೇ, ವಿಶ್ವಾಮಿತ್ರ ಹೇಳಿದ್ದನ್ನು ವಸಿಷ್ಠ ಒಪ್ಪುವುದಿಲ್ಲ, ವಸಿಷ್ಠನ ಸಿದ್ಧಾಂತಕ್ಕೆ ವಿಶ್ವಾಮಿತ್ರ ವಿರೋಧಿ. ಈ ಕಾರಣದಿಂದ ಅವರೊಳಗಿದ್ದ ವೈರವನ್ನು ಹೀಗೆ ತೋರಿಸಿದರೆ ಅದಕ್ಕೆ ವಿಶ್ವಾಮಿತ್ರ ಮತ್ತೊಂದು ದರ್ಭೆಯನ್ನು ಮಂತ್ರಿಸಿ ಬಿಟ್ಟಾಗ ಈ ಮಕ್ಕಳನ್ನು ಕರೆದುಕೊಂಡು ಹೋಗುವುದಕ್ಕೆ ಸಾಧ್ಯವಾಗುತ್ತದೆ. ರಾಮನ ಜೊತೆಯಲ್ಲಿ ನೆರಳಿನಂತೆಯೇ ಛಾಯಾನುವರ್ತಿಯಾದ ಲಕ್ಷ್ಮಣನು ವಿಶ್ವಾಮಿತ್ರರ ಜೊತೆಯಲ್ಲಿ ಹೋಗುತ್ತಾರೆ. ಕತ್ತಲಾಗುತ್ತಿದ್ದಂತೆ ಒಂದು ಕಡೆಯಲ್ಲಿ ತರಗೆಲೆಯ ಮೇಲೆ ಮಕ್ಕಳನ್ನು ಮಲಗಿಸ್ತಾನೆ ವಿಶ್ವಾಮಿತ್ರ. ಬೆಳಗಾಗುತ್ತಿದ್ದಂತೆ ಮಕ್ಕಳನ್ನು ಎಬ್ಬಿಸ್ತಾನೆ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟಂ ನರಶಾರ್ದೂಲಂ ಕರ್ತವ್ಯಂ ದೈವಮಾಹ್ನಿಕಂ. ಈ ಸುಪ್ರಭಾತದ ಶ್ಲೋಕ ಇವತ್ತು ನಾವು ಕೇಳ್ತೇವೆ, ವಿಶ್ವಾಮಿತ್ರನ ಬಾಯಿಯಿಂದ ರಾಮನನ್ನು ತಟ್ಟಿ ಎಬ್ಬಿಸಿದ ಶ್ಲೋಕ ಇದು. ನರಶಾರ್ದೂಲನಾದಂತಹ ನೀನು, ನಿನ್ನ ಕರ್ತವ್ಯ ಏನು ಅದನ್ನು ಮಾಡು. ಈಗ ನಿನ್ನ ಕರ್ತವ್ಯ, ಆ ಕರ್ತವ್ಯವೇ ದೈವ, ಅದೇ ಆಹ್ನಿಕ. ಹೀಗೆ ಉಪದೇಶಿಸಿ ಆ ರಾಮಲಕ್ಷ್ಮಣರನ್ನು ಶುಚಿರ್ಭೂತರಾಗಿ ಸ್ನಾನ ಮಾಡಿಸಿ ತನ್ನ ಯಜ್ಞಶಾಲೆಗೆ ಕರ್ಕೊಂಡು ಹೋಗ್ತಾನೆ. ಯಜ್ಞಶಾಲೆಯಲ್ಲಿ ಯಜ್ಞಕ್ಕೆ ತೊಡಗುವ ಕಾಲದಲ್ಲಿ ಈ ರಾಮ ಲಕ್ಷ್ಮಣರಿಗೆ ದುಷ್ಟರಾದಂತಹ ರಾಕ್ಷಸರಿಂದ ಆಪತ್ತು ಬರಬಾರದು ಎಂಬ ಕಾರಣಕ್ಕೆ ಬಲಾತಿಬಲ ವಿದ್ಯೆಯನ್ನು ವಿಶ್ವಾಮಿತ್ರ ಉಪದೇಶಿಸ್ತಾನೆ. ಈ ವಿದ್ಯೆಯ ಮಹತ್ವ ಏನು ಅಂದರೆ, ಎಷ್ಟು ಸಾವಿರ ವರ್ಷಗಳ ಕಾಲ ಯುದ್ಧ ಮಾಡಿದರೂ ಸಹ ಹಸಿವು ನಿದ್ರೆ ಎರಡೂ ಈ ವಿದ್ಯೆ ಗೊತ್ತಿದ್ದವನನ್ನು ಬಾಧಿಸುವುದಿಲ್ಲ. ಅಂತಹ ವಿಶೇಷವಾದ ವಿದ್ಯೆಯನ್ನು ಶ್ರೀರಾಮನಿಗೂ ಜೊತೆಯಲ್ಲಿ ಲಕ್ಷ್ಮಣನಿಗೂ ಉಪದೇಶಿಸ್ತಾನೆ. ಯಜ್ಞ ತೊಡಗುತ್ತದೆ. ಅದೇ ವನದಲ್ಲಿದ್ದ ಒಂದೊಂದು ತೋಳಿನಲ್ಲಿ 500 ಆನೆಗಳ ಸಾಮರ್ಥ್ಯವನ್ನು ಹೊಂದಿದ್ದ ತಾಟಕಿ ಎಂಬ ರಾಕ್ಷಸಿ, ಅವಳ ಮಗನಾದಂತಹ ಮಾರೀಚನೆಂಬವನೊಬ್ಬ, ಸುಬಾಹು ಎಂಬವ ಮತ್ತೊಬ್ಬ, ಹೀಗೆ ಈರ್ವರು ಮಕ್ಕಳ ಸಹಿತವಾಗಿ ತಾಟಕಿ ಎಂಬವಳು ಆ ವನದಲ್ಲಿ ವಿಹರಿಸ್ತಾ ಇರ್ತಾಳೆ. ಒಂದು ದಿನ ಈ ಸುಬಾಹು ಮಾರೀಚರು ಬೇಟೆಗೆ ಅಂತ ಹೊರಡ್ತಾರೆ. ಬೇಟೆಯಾಡ್ತಾ ಇದ್ದ ಹಾಗೆ ವಿಶ್ವಾಮಿತ್ರರ ಆಶ್ರಮದ ಪರಿಸರದಲ್ಲಿ ಯಜ್ಞ ನಡೆಯುತ್ತಿತ್ತು. ರಾಕ್ಷಸರಿಗೆ ಯಜ್ಞದ ಧೂಮ ಆಗುವುದಿಲ್ಲ, ಅದು ಪ್ರಪಂಚದ ನ್ಯಾಯವೇ ಹಾಗೆ, ಈ ಕಲಿಯುಗದಲ್ಲಿಯೂ ಹಾಗೆ.
ಒಳ್ಳೆಯವರು ಮಾಡುವ ಕೆಲಸ ಕೆಟ್ಟವರಿಗೆ ಸರಿಯಾಗಿ ಕಾಣುವುದೇ ಇಲ್ಲ. ಹಾಗಾಗಿಯೇ ಯಜ್ಞಧೂಮವನ್ನು ಕಂಡಂತಹ ದುಷ್ಟರಾದ ರಾಕ್ಷಸರು ಈ ಯಜ್ಞವನ್ನು ನಾಶ ಮಾಡುವುದು ಅಥವಾ ಯಜ್ಞವನ್ನು ಹಾಳು ಮಾಡುವುದು ಉದ್ದೇಶವಾಗಿ ವಿಶ್ವಾಮಿತ್ರರ ಯಜ್ಞಕುಂಡಕ್ಕೆ ಹೊಲಸನ್ನು ತಂದು ಹಾಕುವುದಕ್ಕೆ ಸಿದ್ಧರಾಗುತ್ತಾರೆ. ಮೊದಲಿಗೆ ತಾಟಕಿ ಬಂದು ಕೊಳೆತ ಮಾಂಸವನ್ನು ಇತರ ಹೊಲಸು ವಸ್ತುಗಳನ್ನು ತಂದು ಹಾಕಿದರೆ ವಿಶ್ವಾಮಿತ್ರರು ರಾಮನನ್ನು ಕರೆದು ಹೇಳ್ತಾರೆ, ಮಗನೇ ನೋಡು, ಅವಳನ್ನು ಕೊಂದು ಕಳೆ, ಯಜ್ಞ ಕಂಟಕಿಯವಳು, ರಾಮನ ಔನ್ನತ್ಯ ಏನು ಅನ್ನುವುದು ಆ ವಯಸ್ಸಿನಲ್ಲಿ ಗೊತ್ತಾಗ್ತದೆ. 16 ವರ್ಷ ಆಗಲಿಲ್ಲ ಅವನಿಗೆ, ಕೇಳ್ತಾನೆ ಗುರುಗಳಲ್ಲಿ, ಗುರುಗಳಲ್ಲಿ ಎಷ್ಟಾದರೂ ಹೆಣ್ಣಲ್ವೇ, ಹೆಣ್ಣನ್ನು ಕೊಲ್ಲಬಹುದೇ ಅಂತ ಕೇಳಿದರೆ ವಿಶ್ವಾಮಿತ್ರರು ಉತ್ತರ ಕೊಟ್ಟರು, ಹೆಣ್ಣು ಲಿಂಗ ಪ್ರಭೇದದಿಂದ ಮಾತ್ರವೇ ಹೊರತು ಸಂಸ್ಕಾರದಿಂದ ಅಲ್ಲ. ಹೆಣ್ಣಿಗೆ ಸಂಸ್ಕಾರ ಏನು ಅನ್ನುವುದು ಆರ್ಷೇಯವಾದಂತಹ ನಮ್ಮ ಸಂಸ್ಕಾರವನ್ನು ಅರ್ಥ ಮಾಡಿಕೊಂಡವರಿಗೆ ಮಾತ್ರ ಗೊತ್ತು. ಹೆಣ್ಣನ್ನು ಅಬಲೆ ಅಂತ ನಾವು ಗುರುತಿಸುವುದು ಯಾಕೆ? ಅವಳಿಗೆ ನಮ್ಮ ರಕ್ಷಣೆ ಬೇಕು ಎಂಬರ್ಥಕ್ಕೆ. ಒಂದೊಂದು ತೋಳಿನಲ್ಲಿ 500 ಆನೆಗಳ ಸಾಮರ್ಥ್ಯವನ್ನು ಹೊಂದಿರುವ ಹೆಣ್ಣೊಬ್ಬಳನ್ನು ಅಬಲೆ ಅಂತ ಗುರುತಿಸಬೇಕಾದ ಅಗತ್ಯ ಇಲ್ಲ. ಆದ್ದರಿಂದ ಅವಳನ್ನು ವಧಿಸು ಅಂತ ಹೇಳಿದಾಗ ಗುರುಗಳ ಮಾತನ್ನು ಒಪ್ಪಿ ತಾಟಕಿ ಸಂಹಾರವನ್ನು ರಾಮ ಮಾಡ್ತಾನೆ. ಆಮೇಲೆ ಅವನ ಮಗನಾದಂತಹ ಸುಬಾಹು ಬರ್ತಾನೆ. ಬಾಹುಬಲದಲ್ಲಿ ಬಹಳ ವಿಕ್ರಮಿ ಅಂತ ಅರ್ಥ. ಅಂತಹ ಸುಬಾಹು ಸಹ ರಾಮಲಕ್ಷ್ಮಣರೊಡನೆ ದೀರ್ಘವಾದ ಯುದ್ಧವನ್ನು ಮಾಡಿ ಆ ವಯಸ್ಸಿನಲ್ಲಿ ರಾಮಲಕ್ಷ್ಮಣರ ಅಷ್ಟು ಸಣ್ಣ ವಯಸ್ಸಿನಲ್ಲಿ ಅವರಿಂದ ಹತನಾಗುತ್ತಾನೆ. ಇನ್ನೊಬ್ಬ ಉಳಿದ ಮಾರೀಚನೆಂಬವ. ಅವ ಹೇಗಾದರೂ ತನ್ನನ್ನು ತಾನು ರಕ್ಷಿಸಿಕೊಳ್ಳಬೇಕು ಎಂಬುದಕ್ಕಾಗಿ ಬ್ರಾಹ್ಮಣ ವೇಷ ಮಾಡಿಕೊಂಡು ರಾಮನ ಮುಂದೆ ಬಂದು ನಿಲ್ತಾನೆ. ಆವಾಗ ವಿಶ್ವಾಮಿತ್ರರು ಹೇಳ್ತಾರೆ, ನೋಡು, ಅವ ರಾಕ್ಷಸ, ಅವ ವೇಷ ಮಾಡಿದ್ದು, ನೀನು ವೇಷ ನೋಡಿ ಹುಚ್ಚಾಗಬೇಡ, ತೆಗಿಯವನನ್ನು ಕೊಲ್ಲು. ಆವಾಗ ಶ್ರೀರಾಮ ಗುರುಗಳಲ್ಲಿ ಹೇಳಿದ, ಸರಿ, ನೀವು ಹೇಳುವುದು ಸರಿ ಗುರುಗಳೇ, ಅವ ರಾಕ್ಷಸ ಅಂತ ಗೊತ್ತಾಗುತ್ತದೆ, ಆದರೆ ರಾಕ್ಷಸನಾದರೂ ಮಾಡಿದ ವೇಷ ಬ್ರಾಹ್ಮಣ ವೇಷ ಅಲ್ವೇ? ಬ್ರಾಹ್ಮಣ ವೇಷಕ್ಕಾದರೂ ಗೌರವವನ್ನು ಕೊಡಬೇಕಾದ್ದು ನಮಗೆ ಕರ್ತವ್ಯ, ಹಾಗಾಗಿ ಇವನನ್ನು ಕೊಲ್ಲುವುದು ಹೇಗೆ? ಆವಾಗ ವಿಶ್ವಾಮಿತ್ರರು ಹೇಳಿದರು, ಕೊಲ್ಲುವುದಲ್ಲ, ಅವನ ಉಪಟಳ ನಮಗೆ ಆಗದೇ ಇದ್ದರೆ ಸಾಕು. ಆವಾಗ ಶ್ರೀರಾಮ ಪ್ರಭಂಜನಾಸ್ತ್ರವನ್ನು ತೆಗೆದು ಆ ಅಸ್ತ್ರದ ಮೂಲಕವಾಗಿ ಮಾರೀಚನನ್ನು ದಕ್ಷಿಣ ಸಮುದ್ರದ ತೀರಕ್ಕೆ ಎಸೆಯುತ್ತಾನೆ. ವೈಭವದಿಂದ ವಿಶ್ವಾಮಿತ್ರರ ಸಂಕಲ್ಪದಂತೆ ಯಜ್ಞ ನಡೆಯುತ್ತದೆ, ಯಜ್ಞ ಸಂರಕ್ಷಣೆ ನಡೆಯುತ್ತದೆ. ಅವರ ಜೊತೆಯಲ್ಲಿ ಬರುತ್ತಾ ಇದ್ದಾಗ ಕಲುಷಕಾಂತಾರ ಎಂಬ ಪ್ರದೇಶವನ್ನು ಕಂಡಾಗಲೇ ರಾಮ ಕೇಳಿದ ಪ್ರಶ್ನೆಗೆ ಉತ್ತರ ಕೊನೆಗೆ ಮಾತ್ರ ಸಿದ್ಧವಾಗುತ್ತದೆ. ತಾಟಕಿ, ಮಾರೀಚ, ಸುಬಾಹು ಇಂತಹ ರಾಕ್ಷಸರು ಇಲ್ಲಿದ್ದಾರೆ. ಇಲ್ಲಿ ಹೀಗೆ ಇರುವುದಕ್ಕೆ ಕಾರಣವಾದದ್ದು ಈ ಹಿಂದಿನ ಸೂರ್ಯವಂಶದ ಅರಸರು ಯಾರೂ ಅವರನ್ನು ನಿಗ್ರಹಿಸುವ ಯತ್ನವನ್ನು ಮಾಡಲಿಲ್ಲ ಎನ್ನುವುದರಿಂದ. ನೀನದನ್ನು ಮಾಡಬೇಕು. ಈ ಎಚ್ಚರವನ್ನು ಕೊಡುವುದಕ್ಕಾಗಿಯೇ ಕರ್ತವ್ಯಂ ದೈವಂ ಆಹ್ನಿಕಂ ಎಂಬ ಮಾತನ್ನು ವಿಶ್ವಾಮಿತ್ರರು ಹೇಳಿದ್ದಾರೆ ಎಂಬ ಸತ್ಯ ಯಜ್ಞ ಸಂರಕ್ಷಣೆಯ ಮೂಲಕವಾಗಿ ಲೋಕಕ್ಕೆ ತಿಳಿಯುವುದಕ್ಕೆ ಸಾಧ್ಯವಾಯಿತು. ಕೌಶಿಕ ಅರಿಯದಲ್ಲಿಗೆ ಸೂನುಗಳ ಕರೆದೊಯ್ಯಿ ಕೌಶಿಕ ದಾನವರ ಸಂಹರಿಸುತ್ತಲಿ ಬಲ ವಿದ್ಯೆಯಿ ತನು ರಾಮಗೆ ಮೌನಿವರ್ಯಾದ ಶ್ರೀಮದ್ ರಾಮಾಯಣ ಕಥನ ಮಾಲಿಕೆ ಇದನ್ನು ಸಂಕ್ಷಿಪ್ತಗೊಳಿಸಿ ಸಾರಸ್ವತ ಲೋಕಕ್ಕೆ ಇದನ್ನು ಜ್ಞಾನವಾಹಿನಿಯಾಗಿ ಅನಾವರಣಗೊಳಿಸುವಲ್ಲಿ ಶ್ರೀಕ್ಷೇತ್ರ ಧರ್ಮಸ್ಥಳದ ಬಿ ಭುಜಬಲಿಯವರು ಹೀಗೊಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದಾರೆ. ಇದರ ಸಂಕಲನ ಮತ್ತು ಗೇಯ ಸಾಹಿತ್ಯ ಯಕ್ಷಗಾನದ ತಿಂಕು ಬಡಗಿನ ವೇಷಧಾರಿ ಅರ್ಥಧಾರಿ ಮತ್ತು ಕವಿ ಸಿದ್ದಕಟ್ಟೆ
ವಿಶ್ವನಾಥ ಶೆಟ್ಟಿ. ಇವರೊಂದಿಗೆ ಸಹಕರಿಸಿದವರು ಕೆ ರತ್ನವರ್ಮ ಜೈನ್, ರತ್ನತ್ರಯ ಧರ್ಮಸ್ಥಳ ಮತ್ತು ಮಲ್ಲಿನಾಥ ಜೈನ್ ಶ್ರೀಕ್ಷೇತ್ರ ಧರ್ಮಸ್ಥಳ. ಹಿಮ್ಮೇಳದಲ್ಲಿ ವರ್ತಮಾನದ ಶ್ರೇಷ್ಠ ಯುವ ಭಾಗವತ ಪಟ್ಲ ಸತೀಶ ಶೆಟ್ಟಿ ಹಾಗೂ ಪಕ್ಕವಾದ್ಯದಲ್ಲಿ ಪದ್ಮನಾಭ ಉಪಾಧ್ಯಾಯ ಮತ್ತು ಲವಕುಮಾರ್. ಅರ್ಥವಿಸಿದವರು ಪ್ರಾಧ್ಯಾಪಕರು ಅರ್ಥಧಾರಿ ಸಂಘಟಕ ಸಿದ್ದಕಟ್ಟೆ ವಿಶ್ವನಾಥ ಶೆಟ್ಟಿ, ಭಾಸ್ಕರ್ ರೈ ಕುಕ್ಕುವಳ್ಳಿ ಮತ್ತು ವೇಷಧಾರಿ ಅರ್ಥಧಾರಿ ಕಲಾ ಸಂಘಟಕ ಉಜಿರೆ ಅಶೋಕ ಭಟ್ಟರು.